ರೈಟ್, ನಮ್ಮ ಎಮ್ ಎಲ್ ಎ ಸಿಕ್ಕಾಪಟ್ಟೆ ರೆಸ್ಪಾನ್ಸು. ಚಿಕ್ಕಬಳ್ಳಾಪುರ ಕ್ಷೇತ್ರದ ಪವರ್ ಸಮೀಕ್ಷೆಯ ಬಗ್ಗೆ ನಾವು ಮಾತನಾಡಲೇಬೇಕು. ಅದಾದ ನಂತರದಲ್ಲಿ ನಾವು ಜನಾಭಿಪ್ರಾಯ ಹೆಂಗೆ ಏನು ಎತ್ತ ಅಂತ ತಿಳ್ಕೊಂಡಿಲ್ಲ ಅಂದರೆ ಹೆಂಗ್ರಿ ಮಾತಾಡ್ತಾರೆ. ನನ್ನ ಸಹೋದ್ಯೋಗಿ ಲೀನಾ ಅಪ್ಡೇಟ್ಗಳನ್ನು ಕೊಡ್ತಾರೆ. ಎಸ್ ಲೀನಾ, ಗೋ ಹೆಡ್, ಮಾತಾಡಿ. ಎಸ್, ಥ್ಯಾಂಕ್ ಯು ಚಂದನ್. ಈಗ ನಮ್ಮ ಪವರ್ ಟಿ ವಿ ಹಮ್ಮಿಕೊಂಡಿರುವಂತಹ ನಮ್ಮ ಎಮ್ ಎಲ್ ಎ ಸಮೀಕ್ಷೆಗೆ ಏನಿದೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ಕೂಡ ಲಭ್ಯ ಆಗ್ತಾ ಇದೆ. ಈಗ ನಾವು ಚಿಕ್ಕಬಳ್ಳಾಪುರದ ರಿಸಲ್ಟ್ ಅನ್ನ ಹೇಳುವಂತಹ ಸಮಯ. ಸಾಕಷ್ಟು ಜನ ಕರೆಯನ್ನ ಮಾಡೋ ಮೂಲಕ ತಮ್ಮ ಒಲವು ಯಾರ ಕಡೆ ಇದೆ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಈ ಬಾರಿ ಚಿಕ್ಕಬಳ್ಳಾಪುರದಲ್ಲಿ ಯಾರ ಪರವಾಗಿ ಒಲವಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಈಗಾಗಲೇ ಚಿಕ್ಕಬಳ್ಳಾಪುರದ ಸಮೀಕ್ಷೆ ಏನಿದೆ ಅದು ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿದೆ. ಸಾಕಷ್ಟು ಕರೆಗಳು ಕೂಡ ಬಂದಿದೆ. ನಮ್ಮ ಎಮ್ ಎಲ್ ಎ ಪವರ್ ಟಿ ವಿ ಸಮೀಕ್ಷೆಗೆ ಉತ್ತಮವಾದಂತಹ ರೆಸ್ಪಾನ್ಸ್ ಲಭ್ಯ ಆಗಿದೆ. ಕರೆಗಳ ಮೇಲೆ ಕರೆಗಳು ಬರ್ತಾನೆ ಇದಾವೆ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಪವರ್ ಸಮೀಕ್ಷೆ ಈಗಾಗಲೇ ಮುಕ್ತಾಯ ಆಗಿದೆ. ಈಗ ರಿಸಲ್ಟ್ ಅನ್ನ ನೋಡುವಂತಹ ಸಮಯ. ಬೆಳಿಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಈ ಸಮೀಕ್ಷೆ ನಡೆದಿತ್ತು. ಚಿಕ್ಕಬಳ್ಳಾಪುರ ಸಮೀಕ್ಷೆಯಲ್ಲಿ ಯಾರ ಪರವಾಗಿ ಜನಾಭಿಪ್ರಾಯ ವ್ಯಕ್ತವಾಗಿದೆ ಅನ್ನೋದನ್ನ ಗಮನಿಸೋಣ. ಬಿಜೆಪಿ ಕಾಂಗ್ರೆಸ್ ಜಿದ್ದಾಜಿದ್ದಿನಲ್ಲಿ ಗೆಲುವು ಯಾರಿಗೆ ಲಭ್ಯ ಆಗಿದೆ ಅದನ್ನ ಕೂಡ ನೋಡುವಂತ ಸಮಯ. ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಕಾಂಗ್ರೆಸ್ ನಡುವೆ ನೇರ ಫೈಟ್ ಇದೆ. ಬಿಜೆಪಿ ಅಭ್ಯರ್ಥಿಯಾಗಿ ಇಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಕಣದಲ್ಲಿದ್ದಾರೆ. ಜಾತ್ಯಾತೀತ ಜನತಾದಳದ ಪಕ್ಷದಿಂದ ಕಣದಲ್ಲಿದ್ದಾರೆ ಕೆಪಿ ಬಚ್ಚೇಗೌಡ ಅವರು. ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿ ಪ್ರದೀಪ್ ಈಶ್ವರ್ ಅಯ್ಯರ್ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಂದಿರುವಂತಹ ಒಟ್ಟು ಕರೆಗಳ ಸಂಖ್ಯೆಯನ್ನ ನಾವು ಇಲ್ಲಿ ಗಮನಿಸೋದಾದ್ರೆ 10,181 ಕರೆಗಳು ಬಂದಿವೆ. ಇದರಲ್ಲಿ ಜೆಡಿಎಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಕರೆಗಳು ಅಥವಾ ಮತಗಳು ಅಂತ ಹೇಳಿದ್ರೆ 1,707. ಇನ್ನು ಚಿಕ್ಕಬಳ್ಳಾಪುರದಿಂದ ಬಿಜೆಪಿ ಪರವಾಗಿ ಬಂದಿರುವಂತಹ ಮತಗಳು 5,323 ಮತಗಳು ಬಂದಿದೆ. ಕಾಂಗ್ರೆಸ್ ಪಕ್ಷದ ಪರವಾಗಿ ದಾಖಲಾಗಿರುವಂತಹ ಮತಗಳು 3,007. ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವಂತಹ ಮತಗಳು 144. ಕಾಂಗ್ರೆಸ್ ವಿರುದ್ಧ ಬಿಜೆಪಿಗೆ ಇಲ್ಲಿ 2,316 ಮತಗಳ ಭರ್ಜರಿ ಮುನ್ನಡೆಯನ್ನ ಪಡೆದುಕೊಂಡಿದೆ. ಡಾಕ್ಟರ್ ಕೆ ಸುಧಾಕರ್ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳನ್ನು ಗಮನಿಸುವುದಾದರೆ 52% ಮತಗಳನ್ನು ಪಡೆದುಕೊಂಡಿದ್ದಾರೆ. ಪ್ರದೀಪ್ ಈಶ್ವರ್ ಅಯ್ಯರ್ ಪರವಾಗಿ ಬಂದಿರುವಂತಹ ಶೇಕಡವಾರು ಮತಗಳು 30. ಇನ್ನು ಕೆಪಿ ಬಚ್ಚೇಗೌಡ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 17%. ಇನ್ನು ಇತರೆ ಅಭ್ಯರ್ಥಿಗಳ ಪರವಾಗಿ ದಾಖಲಾಗಿರುವ ಶೇಕಡವಾರು ಮತಗಳು 1% ಮತಗಳು ದಾಖಲಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಈ ಬಾರಿಯೂ ಬಿಜೆಪಿ ಪರವಾಗಿ ಜನರು ತಮ್ಮ ಒಲವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಾರಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಭರ್ಜರಿ ಜಯದ ಮುನ್ಸೂಚನೆ ಕೂಡ ಸಿಕ್ಕಿದೆ. ಮತ್ತೊಮ್ಮೆ ಶಾಸಕರಾಗುವತ್ತ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ದಾಪುಗಾಲನ್ನ ಇಡ್ತಾ ಇದ್ದಾರೆ. ಸುಧಾಕರ್ಗೆ ಪ್ಲಸ್ ಆಗಿದೆ ಇಲ್ಲಿ ಅಭಿವೃದ್ಧಿ, ಜನಸ್ಪಂದನೆ, ಹಾಗೆ ತ್ವರಿತ ಕಾಮಗಾರಿಗಳು. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಅವರ ವಿರುದ್ಧವಾಗಿ ಮತಗಳು ಬಂದಿರುವಂಥದ್ದು, ಅವರು ಮುನ್ನಡೆಯನ್ನು ಪಡೆದುಕೊಂಡಿದ್ದಾರೆ. ಈಗ ತುಮಕೂರು ಜಿಲ್ಲೆ ಗುಬ್ಬಿ ಕ್ಷೇತ್ರದ ಸಮೀಕ್ಷೆ ಚಾಲ್ತಿಯಲ್ಲಿದೆ. ಕಾಂಗ್ರೆಸ್ನಿಂದ ಕಣದಲ್ಲಿದ್ದಾರೆ ಶಾಸಕ ಎಸ್ ಆರ್ ಶ್ರೀನಿವಾಸ್. ಬಿಜೆಪಿ ಅಭ್ಯರ್ಥಿಯಾಗಿ ದಿಲೀಪ್ ಕುಮಾರ್ ಅವರು ಕಣದಲ್ಲಿದ್ದಾರೆ. ಜೆಡಿಎಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸ್ತಾ ಇದ್ದಾರೆ ನಾಗರಾಜ್ ಅವರು. ಗುಬ್ಬಿ ಕ್ಷೇತ್ರದ ಸಮೀಕ್ಷೆಯ ಫಲಿತಾಂಶ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಪ್ರಕಟ ಆಗುತ್ತೆ. ಈಗಾಗಲೇ ಪವರ್ ಟಿ ವಿಗೆ ಗುಬ್ಬಿ ಕ್ಷೇತ್ರದ ವಿಧಾನಸಭಾ ಕ್ಷೇತ್ರದ ಮತದಾರರು ಕರೆಯನ್ನು ಮಾಡುವ ಮೂಲಕ ರೆಸ್ಪಾನ್ಸ್ ಅನ್ನ ಕೊಡ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ರಿಸಲ್ಟ್ ಅನ್ನು ಗಮನಿಸ್ತಾ ಇದ್ರಿ. ಶೇಕಡವಾರು ಕಾಂಗ್ರೆಸ್ 30, ಬಿಜೆಪಿ 52, ಹಾಗೆ ಜೆಡಿಎಸ್ 17% ಮತವನ್ನು ಪಡೆದುಕೊಂಡಿದೆ. ಇತರರು 1% ಮತವನ್ನು ಪಡೆದುಕೊಂಡಿದ್ದಾರೆ.